ಶ್ರೀ ಗುರುಭ್ಯೋ ನಮಃ ಮಾಯಕಾರಪ್ರಭುವೆ ನಮಃ ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರುಕುರು ಸ್ವಾಹ ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಸ್ವಾಹ ಆರಾಧ್ಯ ದೇವನಾಗಿರುವಂತಹ ಮಲೆಮಹದೇಶ್ವರರನ್ನ ಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರ್ವಿದ್ಯಗಳಿಗೆ ನಮಸ್ಕಾರವನ್ನು ಮಾಡಿದ ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತ ನನ್ನೆಲ್ಲ ಪ್ರೀತಿಯ ಯೂಟ್ಯೂಬ್ ವಾಹಿನ ವೀಕ್ಷಕ ಬಂಧುಗಳ ಅಂತರಾತ್ಮಗಳಿಗೆ ನಿಮ್ಮ ಮುಗುರು ಮಧು ದೀಕ್ಷಿತ್ ಮಾಡುವಂತಹ ಪರಿಪೂರ್ಣವಾದಂಥ ನಮಸ್ಕಾರಗಳು ಇವತ್ತು ನಿಮ್ಮ ಬಹಳ ವಿಶೇಷವಾಗಿರುವಂಥ ಒಂದು ಸಂಚಿಕೆ ಯಾಕಪ್ಪ ಅಂತಂದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಹೇಗಿರುತ್ತೆ ಅನ್ನುವಂಥ ಒಂದಷ್ಟು ಚಿಂತನೆ ಒಂದಷ್ಟು ಗೊಂದಲ ಎಲ್ಲರಿಗೂ ಇರುತ್ತೆ ಸಾಮಾನ್ಯವಾಗಿ ನಮ್ಮ ಹೊಸ ವರ್ಷದ ಯಾವಾಗಲೂ ಭವಿಷ್ಯವನ್ನ ಯುಗಾದಿ ಹಬ್ಬದಿಂದನೇ ನೋಡಬೇಕು ಆದರೂ ಕೂಡ ಎಲ್ಲರೂ ಎರಡು ಸಾವಿರದ ಇಪ್ಪತ್ನಾಲ್ಕು ಹೇಗಿರುತ್ತೆ ಅನ್ನುವಂಥದ್ದನ್ನು ಕಾಮನ್ ಎಲ್ಲರೂ ನೋಡುವಂಥದ್ದು ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಎರಡು ಸಾವಿರದ ಇಪ್ಪತ್ನಾಲ್ಕು ಹೇಗಿದೆ ಅನ್ನುವಂಥ ವಿಚಾರವನ್ನ ಚರ್ಚೆ ಮಾಡೋಣ ಜೊತೆಗೆ ಎಲ್ಲರಿಗೂ ನಮ್ಮ ಎಲ್ಲ ವೀಕ್ಷಕರಿಗೆ ನಮ್ಮ ಪರವಾಗಿ ಮತ್ತೆ ನಮ್ಮೆಲ್ಲ ವಿದ್ಯಾರ್ಥಿಗಳ ಪರವಾಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕ್ಯಾಲೆಂಡರ್ ಬದಲಾವಣೆಯ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಮಹದೇಶ್ವರ ಎಲ್ಲರಿಗೂ ಒಳ್ಳೇದು ಮಾಡಲಿ ಆಯುರ ಆರೋಗ್ಯವನ್ನ ಕೊಟ್ಟು ಕಾಪಾಡಲಿ ನೋಡಿ ಇವತ್ತು ನಾವು ಮಾತಾಡ್ತಾ ಇರುವಂತಹ ವಿಚಾರ ಬಂದು ಆ ವರ್ಷ ಭವಿಷ್ಯ ಈ ವರ್ಷ ಭವಿಷ್ಯವನ್ನ ನೋಡುವಂತ ಸಂದರ್ಭದಲ್ಲಿ ನಾವು ಇಟ್ಕೋಬೇಕಾಗಿರುವಂತ ಎರಡು ವಿಚಾರ ಯಾರು ಅಂದ್ರೆ ಎರಡು ವಿಚಾರಗಳೇನು ಅಂದ್ರೆ ಗೋಚಾರದ ಬದಲಾವಣೆಯಲ್ಲಿ ಪ್ರಮುಖ ಪಾತ್ರ ವಹಿಸುವಂತಹ ಗ್ರಹಗಳನ್ನ ನಾವು ನೋಡ್ಬೇಕಾಗತ್ತೆ ವರ್ಷ ಭವಿಷ್ಯವನ್ನ ನೋಡುವಾಗ ಹಾಗಾದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪ್ರಮುಖ ಎರಡು ಗ್ರಹಗಳು ಯಾರಪ್ಪ ಅಂತಂದ್ರೆ ಸಾಮಾನ್ಯವಾಗಿ ಯಾವುದೇ ಒಬ್ಬ ವ್ಯಕ್ತಿ ಜೀವನದಲ್ಲಿ ವಿಕ್ಟ್ರಿ ಆಗ್ಬೇಕು ಅಂದ್ರೆ ಸಕ್ಸಸ್ ಆಗ್ಬೇಕು ಅಂದ್ರೆ ಒಂದು ಗುರು ಬೆರಳು ಅಂದ್ರೆ ಗುರು ಅಂತೀವಿ ಇನ್ನೊಂದು ಏಯ್ ಶನಿ ಗುರು ಪ್ಲಸ್ ಶನಿ ಕಾಂಬಿನೇಷನ್ ಅಲ್ವಾ ಗುರು ಪ್ಲಸ್ ಶನಿ ಕಾಂಬಿನೇಷನ್ ಅನ್ನು ನಾವೇನ ಕರಿತೀವಿ ವಿಕ್ಟ್ರಿ ಅಂತ ಕರಿತೀವಿ ಅಂದ್ರೆ ಗೋಚಾರದ ಫಲಗಳನ್ನ ವರ್ಷಗಟ್ಟಲೆ ನೋಡುವಾಗ ನಾವು ಯಾರನ್ನ ನೋಡ್ತೀವಿ ಗುರು ಮತ್ತೆ ಶನಿಯನ್ನ ನೋಡ್ತೀವಿ ಹಾಗಾದ್ರೆ ಈಗ ಪ್ರೆಸೆಂಟ್ ಕುಂಡಲಿಯನ್ನ ಹಾಕೊಳ್ಳೋದಾದ್ರೆ ಈಗ ಗುರು ಹನ್ನೆರಡು ರಾಶಿಯ ಫಲಗಳನ್ನ ನಾವು ನೋಡಬೇಕು ಅಲ್ವಾ ಗುರು ಅಂದರೆ ಫೈನಾನ್ಷಿಯರ್ ಹಣ ಕಾಸು ವ್ಯವಹಾರ ದುಡ್ಡು ಏನೇ ಒಂದು ಕೆಲಸಗಳಾಗಬೇಕು ಅಂದ್ರೆ ಗುರು ಬಹಳ ಮುಖ್ಯ ಆಗ್ತಾನೆ ಶನಿ ಬಂದು ಕರ್ಮಾಧಿಪತಿ ಕರ್ಮವನ್ನು ಮಾಡಬೇಕು ಅಂದ್ರೆ ಶನಿ ಬಲ ನಮಗೆ ಬಹಳ ಮುಖ್ಯ ಆ ಶನಿ ಚೆನ್ನಾಗಿದ್ದರೆ ದುಡ್ಡು ಕಾಸು ಹಣ ಅನುಕೂಲ ಆಗುತ್ತೆ ಮತ್ತು ಕಾರ್ಯದಲ್ಲಿ ಯಶಸ್ಸು ಕೂಡ ನಮಗೆ ಸಿಗುತ್ತೆ ನೋಡಿ ಗುರು ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಹೋಗಲಿಕ್ಕೆ ಒಂದು ವರ್ಷವನ್ನು ತೆಗೆದುಕೊಂಡ್ರೆ ಶನಿ ಆಲ್ಮೋಸ್ಟ್ ಎಷ್ಟು ತಗೋತಾರೆ ಎರಡೂವರೆ ವರ್ಷ ತಗೋತಾರೆ ಎರಡೂವರೆ ವರ್ಷ ತಗೋತಾರೆ ಅಲ್ವಾ ಹಾಗಾದ್ರೆ ಈಗ ಈ ವರ್ಷ ಭವಿಷ್ಯವನ್ನ ನೋಡೋದಾದ್ರೆ ಮೊದಲನೇದಾಗಿ ಯಾವ ರಾಶಿ ಮೇಷರಾಶಿ ಮೇಷರಾಶಿಯವರು ನೋಡೋಣ ಯಾರಿದ್ರಿ ಇಲ್ಲಿ ಮೇಷರಾಶಿಯವರು ಯಾರು ಇಲ್ಲ ಮೇಷರಾಶಿಯವರು ಹಾಗಾದ್ರೆ ಮೇಷರಾಶಿಗೆ ಗುರು ಎಲ್ಲಿದ್ದಾನೀಗ ಮೇಷರಾಶಿಲೇ ಎಲ್ಲಿದ್ದಾನೆ ಮೇಷರಾಶಿಲೆ ಇದಾನೆ ಕರೆಕ್ಟಾ ಹಾಗಾದ್ರೆ ಗುರುಬಲ ಅಂದ್ರೆ ರಾಶಿಯಿಂದ ಯಾವ ರಾಶಿಯಲ್ಲಿ ಇರಬೇಕು ಗುರುಜಿ ಎರಡು ಐದು ಒಂಬತ್ತು ಹನ್ನೊಂದು ವೆರಿ ಗುಡ್ ಅಂದ್ರೆ ಯಾವುದೇ ಒಂದು ರಾಶಿಯಿಂದ ಗುರು ಎರಡು ಐದು ಏಳು ಒಂಬತ್ತು ಹನ್ನೊಂದನೇ ಮನೆಯಲ್ಲಿ ಇದ್ರೆ ಗುರುಬಲ ಅಂತ ಕರಿತೀವಿ ನೋಡಿ ಈಗ ಗುರು ಏನಾಗಿದ್ದಾನೆ ಅಂತಂದ್ರೆ ಲಗ್ನದಲ್ಲೇ ಇದ್ದಾನೆ ಅಂದ್ರೆ ಮೇಷ ರಾಶಿಯಲ್ಲೇ ಇದ್ದಾನೆ ಮೇಷ ಮೇಷರಾಶಿ ಅವರಿಗೆ ರಾಶಿಯಲ್ಲೇ ಇರ್ತಾರೆ ಎಲ್ಲಿವರೆಗೆ ಆಲ್ಮೋಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮೇವರೆಗೂ ಇರ್ತಾರೆ ಮೇ ನಂತರ ಗುರು ಬದಲಾವಣೆ ಆಗುತ್ತೆ ಋಷಭ ರಾಶಿಯವರಿಗೆ ಮತ್ತೆ ಈಗ ಮೇಷರಾಶಿಯವರಿಗೆ ಶನಿಯಲ್ಲಿದ್ದಾನೆ ಶನಿ ಮಕರದಲ್ಲಿದ್ದಾರ ಕುಂಭದಲ್ಲಿ ಕುಂಭ ಕುಂಭರಾಶಿಯಲ್ಲಿದ್ದಾರೆ ನೋಡಿ ಹಾಗಾದ್ರೆ ಇಲ್ಲಿ ನಾವು ಗಮನಿಸಬೇಕಾಗಿರುವಂತ ವಿಚಾರ ಏನಂದ್ರೆ ಮೇಷರಾಶಿ ಅವರಿಗೆ ಗುರು ಒಳ್ಳೇದ್ ಮಾಡ್ತಾರಾ ಈಗ ಒಳ್ಳೇದ್ ಮಾಡ್ತಾರ ಎಲ್ ಮಾಡ್ತಾರೆ ವೀರೇಶ್ ಮೇಷರಾಶಿ ಜನ್ಮದಲ್ಲಿ ಗುರು ಇದ್ದಾಗ ಗುರುಬಲ ಇಲ್ಲ ಅಲ್ವಾ ಅವಾಗ ಟೆನ್ಷನ್ನು ಶಾರೀರಿಕ ಪೀಡೆ ದೈಹಿಕ ಬಾಧೆಯನ್ನು ಉಂಟು ಮಾಡ್ತಾರೆ ಅಂದ್ರೆ ಮೇಷರಾಶಿ ಅವ್ರಿಗೆ ಆಲ್ಮೋಸ್ಟ್ ಮೇವರ್ಗು ಗುರುಬಲ ಇಲ್ಲ ಅದರಿಂದ ಮೇಷರಾಶಿ ಅವ್ರಿಗೆ ಸ್ವಲ್ಪ ದೈಹಿಕ ಸಮಸ್ಯೆ ಆರೋಗ್ಯ ಸಮಸ್ಯೆ ಸ್ಟ್ರೆಸ್ಸು ಆತುರದ ನಿರ್ಧಾರವನ್ನು ತೆಗೆದುಕೊಳ್ಳುವಂಥದ್ದು ಮತ್ತೆ ಯಾವುದೇ ಕೆಲಸ ಮಾಡಿದ್ರು ಕೂಡ ಅದು ಬೇಗ ಆಗಲ್ಲ ಅದರಿಂದ ಏನಾಗುತ್ತೆ ಅವ್ರಿಗೆ ಸ್ಟ್ರೆಸ್ ಕೋಪ ಜಾಸ್ತಿ ಆಗತ್ತೆ ಅಲ್ವಾ ಅದರಿಂದ ರಾಶಿ ಅವರಿಗೆ ಮೇವರೆಗೂ ಅಷ್ಟೊಂದು ಚೆನ್ನಾಗಿಲ್ಲ ಮೇ ನಂತರ ಅವ್ರಿಗೆ ಗುರುಬಲ ಬರುತ್ತೆ ಹಾಗಾದ್ರೆ ಮೇಷ ರಾಶಿಯವರು ನೀವು ಯಾವುದೇ ಒಂದು ಶುಭ ಕೆಲಸವನ್ನ ಮಾಡಬೇಕು ಅಂದ್ರೆ ಮೇ ನಂತರ ಮಾಡಿದ್ರೆ ಸ್ವಲ್ಪ ಹಣಕಾಸು ವ್ಯವಹಾರ ಶುಭ ಕಾರ್ಯಗಳು ಮದುವೆ ಸೈಟು ಮನೆ ಮಾಡುವಂತಹ ಯೋಗಗಳು ವಾಹನ ಖರೀದಿ ಮಾಡುವಂತಹ ಯೋಗ ಆಗತ್ತೆ ಇನ್ನು ಎರಡನೇ ಬಲ ಯಾರ್ದು ಶನಿ ಬಲ ಇರಬೇಕು ಯಾಕೆ ನೀವು ಯಾವಾಗ್ಲೂ ಶುಕ್ರನ್ ಜೊತೆಗೆ ಇರ್ತೀರಲ್ಲ ಸಂತೋಷ ಸ್ವಲ್ಪ ಶುಕ್ರ ಮೇಲ್ಪೀರಿತೀವ್ರಿಗೆ ಆ ನೋಡ್ರಿ ಇಲ್ಲಿ ಗುರು ಶನಿ ಪ್ರಮುಖವಾಗಿ ನಾವು ತಗೋತಾ ಇದೀವಿ ನೋಡಿ ಇಲ್ಲಿ ಶನಿ ಮೇಷರಾಶಿಯವ್ರಿಗೆ ಎಷ್ಟನೇ ಮನೆಯಲ್ಲಿ ಮನೆಯಲ್ಲಿ ಹಾಗಾದ್ರೆ ಮೇಷರಾಶಿಗೆ ಹನ್ನೊಂದನೇ ಮನೆ ಏನಾಯ್ತು ಬಾಧಕ ಸ್ಥಾನ ಆಯ್ತು ಲಾಭ ಆದ್ರೂ ಅದು ಬಾಧಕ ಸ್ಥಾನ ಆಯ್ತು ಬಾಧಕದಲ್ಲಿರುವಂತ ಗ್ರಹಗಳು ಶುಭ ಫಲವನ್ನ ಕೊಡೋದಿಲ್ಲ ತೊಂದರೆಯನ್ನ ಕೊಡ್ತಾರೆ ಈಗ ಶನಿ ಹನ್ನೊಂದನೇ ಮನೆ ಲಾಭವನ್ನ ತೋರಿಸ್ತಾ ಇದ್ರು ಬಾಧಕನಾಗಿರೋದ್ರಿಂದ ಮೇಷರಾಶಿಯವರು ಕಣ್ಣು ಕಾಣಿಸ್ತಿರುತ್ತೆಲ್ಲವೇ ಇಲ್ಲೇನು ವ್ಯವಹಾರ ಆಗೋಯ್ತು ಇನ್ನೇನು ದುಡ್ಡು ಬಂದ್ಬಿಡ್ತು ಇನ್ನೇನ್ ಅದಾಗೋಯ್ತು ಅಂತ ಅನ್ನಿಸ್ತಿರತ್ತೆ ಆದ್ರೆ ಯಾವುದೇ ಕಾರಣಕ್ಕೂ ವ್ಯವಹಾರಗಳಾಗೋದಿಲ್ಲ ಮೇಷರಾಶಿ ಅವ್ರಿಗೆ ಹಾಗಾದ್ರೆ ಈ ಮೇಷರಾಶಿಯವ್ರು ಏನ್ ಮಾಡ್ಬೇಕು ಸ್ವಲ್ಪ ಈ ಪ್ರಾಬ್ಲಮ್ಸ್ ಎಲ್ಲ ಕಮ್ಮಿ ಆಗ್ಲಿಕ್ಕೆ ಮೇಷರಾಶಿಗೆ ಅಧಿಪತಿ ಯಾರು ಕುಜ ಕುಜನಿಗೆ ಸಂಬಂಧಪಟ್ಟಂತ ದೇವತೆ ಯಾರು ಸುಬ್ರಹ್ಮಣ್ಯ ಹಾಗಾದ್ರೆ ಈ ಮೇಷರಾಶಿಯಲ್ಲಿ ಜನನಾಗಿರುವಂತವ್ರು ಆದಷ್ಟು ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಮಾಡುವಂಥದ್ದು ತೊಗರಿ ಬೆಳೆಯನ್ನ ದಾನ ಮಾಡುವಂಥದ್ದು ಬೆಲ್ಲದ ಜೊತೆ ಜೊತೆಗೆ ಕುಲದೇವರನ್ನ ಪ್ರಾರ್ಥನೆಯನ್ನ ಮಾಡೋದ್ರಿಂದ ಈ ಟೆನ್ಷನ್ ಸ್ವಲ್ಪ ಕಮ್ಮಿ ಆಗತ್ತೆ ಇನ್ನು ಋಷಭ ರಾಶಿಯವರು ಹಾಗಾದ್ರೆ ಈ ಋಷಭ ರಾಶಿಯವ್ರಿಗೆ ಈ ವರ್ಷ ಹೇಗಿದೆ ಅಂತ ನೋಡೋಣ ಈಗ ಆಲ್ರೆಡಿ ಋಷಭ ರಾಶಿಯವರಿಗೆ ಗುರು ಎಲ್ಲಿದ್ದಾನೆ ಹನ್ನೆರಡನೇ ಹನ್ನೆರಡನೇ ಮನೆಗೆ ಎಲ್ಲಿದ್ದಾನೆ ಕರೆಕ್ಟಾ ಹನ್ನೆರಡನೇ ಮನೆಯಲ್ಲಿದ್ದಾನೆ ಆಲ್ರೆಡಿ ಈ ವರ್ಷ ಅವ್ರು ತುಂಬಾ ಕಷ್ಟ ಪಡ್ತಾವ್ರೆ ಮೇವರ್ಗ ಚೆನ್ನಾಗಿದೆ ಮೇವರೆಗೂ ಲಾಸೇ ಮೇ ಆದ್ಮೇಲೆ ಋಷಭ ರಾಶಿಗೆ ಬರ್ತಾನೆ ಈಗ ವ್ಯಯ ಅಂದ್ರೆ ಲಾಸ್ ಮಕ್ಕಳಿಂದ ಕಿರಿಕಿರಿ ಫೈನಾನ್ಷಿಯಲಿ ಇಶ್ಯೂಸು ಹಣಕಾಸಿನ ತೊಂದರೆ ವ್ಯವಹಾರಗಳಾಗಲ್ಲ ದುಡ್ಡನ್ನ ಕಳ್ಕೊಳ್ಳುವಂಥದ್ದೆಲ್ಲ ಇರ್ತದೆ ನೆಕ್ಸ್ಟ್ ಮೇವರ್ಗು ಇದೇ ತರ ಇರುತ್ತೆ ಮೇ ಆದ ಮೇಲೆ ಬರ್ತಾನೆ ಋಷಭ ರಾಶಿಗೆ ಬರ್ತಾನೆ ಅಲ್ವಾ ಋಷಭ ರಾಶಿಗೆ ಬಂದ್ರೆ ಪ್ರಾಬ್ಲಮ್ ಏನು ಮತ್ತೆ ಜನ್ಮಗುರು ಜನ್ಮಗುರು ಬಂದಾಗ ಮತ್ತೆ ಶಾರೀರಿಕ ಪೀಡೆ ದೈಹಿಕ ಪೀಡೆ ಆಲ್ಮೋಸ್ಟ್ ಋಷಭರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದು ಮೇ ಕಳೆಯುವವರೆಗೂ ಅಷ್ಟೊಂದು ಪಾಸಿಟಿವ್ ಆಗಿ ಇಲ್ಲ ಹೋಗ್ಲಿ ಶನಿ ಏನಾದರೂ ಸಪೋರ್ಟ್ ಮಾಡ್ತಾನಾ ಅಂದ್ರೆ ಶನಿ ಬಾಧಕಾಧಿಪತಿ ಆಗಿ ದಶಮ ಭಾವದಲ್ಲಿ ಸ್ಥಿತರಾಗಿದ್ದಾರೆ ಶನಿ ಬಲ ಯಾವಾಗ ಬರುತ್ತೆ ಆರು ಮೂರು ಆರು ಹನ್ನೊಂದನೇ ಮನೆಯಲ್ಲಿದ್ದರೆ ಶನಿ ಬಲ ಬರುತ್ತೆ ಕರೆಕ್ಟ್ ಅಲ್ವಾ ಆದ್ರೆ ಹತ್ತನೇ ಮನೆಯಲ್ಲಿರೋದ್ರಿಂದ ಶಾರೀರಿಕ ಪೀಡೆಯ ಜೊತೆಗೆ ಸ್ವಲ್ಪ ಕೆಲಸದ ವಿಚಾರದಲ್ಲೂ ಕೂಡ ಋಷಭ ರಾಶಿ ಏನಾಗುತ್ತೆ ಸ್ವಲ್ಪ ತೊಂದರೆ ಆಗತ್ತೆ ನೀವೇನ್ ಮಾಡಬೇಕು ಶುಕ್ರ ಅಲ್ವಾ ಯಾರನ್ನ ಪೂಜೆ ಮಾಡ್ಬೇಕು ಲಕ್ಷ್ಮಿ ಅನುಗ್ರಹ ಬೇಕೀಗ ನಿಮ್ಗೆ ನಿಮ್ಮ ಮನೆಯ ಹೆಣ್ಣು ದೇವರು ಮತ್ತು ಲಕ್ಷ್ಮಿ ಪೂಜೆಯನ್ನ ರೆಗ್ಯುಲರ್ ಆಗಿ ಮಾಡುವಂಥದ್ದು ಜೇನುತುಪ್ಪ ಮತ್ತು ಕಮಲದ ಹೂವನ್ನ ಅರ್ಪಣೆ ಮಾಡುವಂಥದ್ದನ್ನ ಮಾಡೋದ್ರಿಂದ ವೃಷಭ ಅವ್ರಿಗೆ ಅನುಕೂಲ ಆಗುತ್ತೆ ಇನ್ನು ಮಿಥುನ ರಾಶಿಯವ್ರ ಬಗ್ಗೆ ನಾವು ಮಾತಾಡ್ಬೇಕು ಅಲ್ವಾ ನೋಡಿ ಮಿಥುನ ರಾಶಿಯವ್ರಿಗೆ ಈಗ ಪ್ರೆಸೆಂಟ್ ಚೆನ್ನಾಗಿದೆ ಅಲ್ವಾ ಒಂದಷ್ಟು ಕೆಲಸ ಕಾರ್ಯಗಳಾಗ್ತದೆ ಯಾಕಂದ್ರೆ ಹನ್ನೊಂದನೇ ಮನೆಯಲ್ಲಿ ಗುರು ಅಲ್ವಾ ಸ್ವಲ್ಪ ಒಂಬತ್ತನೇ ಮನೆಯಲ್ಲಿ ಶನಿ ಇರೋದ್ರಿಂದ ಅವನು ಮಿತ್ರನೇ ಆಗಿದ್ದಾನೆ ಸ್ವಲ್ಪ ಲಕ್ ಸ್ವಲ್ಪ ಕೈ ಕೊಡ್ಬೋದು ಬಟ್ ಕೆಲಸ ಕಾರ್ಯಗಳಂತೂ ಆಗತ್ತೆ ಶುಭ ಆಗತ್ತೆ ಈ ವರ್ಷ ಮೇವರೆಗೂ ಚೆನ್ನಾಗಿದೆ ಅಲ್ವಾ ಮಿಥುನ ರಾಶಿಯವ್ರಿಗೆ ಮೇವರೆಗೂ ಚೆನ್ನಾಗಿದೆ ಯಾಕೆ ಮೇವರೆಗೂ ಚೆನ್ನಾಗಿದೆ ಅಂದ್ರೆ ಹನ್ನೊಂದನೇ ಮನೇಲಿ ಸಂಚಾರ ಮಾಡ್ತಾ ಇದ್ದಾನೆ ಅದ್ರಿಂದ ನಾವು ಮಿಥುನ ರಾಶಿಯವ್ರಿಗೆ ಒಂದು ಸಜೆಷನ್ ಕೊಡ್ಬೇಕು ನೀವು ಮದುವೆ ಮಾಡ್ಕೊಳ್ಳೋದು ಎಂಗೇಜ್ಮೆಂಟ್ ಮಾಡ್ಕೊಳ್ಳೋದು ಯಾವ್ದಾದ್ರು ಕೆಲಸ ಶುರು ಮಾಡ್ಬೇಕು ಮನೆ ಕಟ್ಟಕ್ ಶುರು ಮಾಡ್ಬೇಕು ಇನ್ನೊಂದ್ ಯಾವ್ದೋ ಒಳ್ಳೆ ಕೆಲಸ ಮಾಡ್ಬೇಕು ಅಂದ್ರೆ ಯಾವಾಗ್ ಮಾಡ್ಬೇಕು ವಿತ್ ಇನ್ ಮೇ ಒಳಗ್ ಮಾಡ್ಬೇಕು ಅಲ್ವಾ ಮೇ ಆದ್ಮೇಲೆ ಏನಾಗ್ತಾ ಇದೆ ಇಲ್ಲಿ ವ್ಯಯಸ್ಥಾನಕ್ಕೆ ಹೋಗ್ಬಿಡ್ತಾನೆ ಲಾಸ್ ಜಾಸ್ತಿ ಆಗ್ಬಿಡುತ್ತೆ ದುಡ್ಡು ಕಾಸು ಹಣ ವ್ಯವಹಾರಗಳಲ್ಲಿ ಲಾಸು ಕಳ್ಕೊಳ್ಳುವಂತ ಸಾಧ್ಯತೆ ಇರ್ತದೆ ಅದಕ್ಕೋಸ್ಕರ ಮೇವರೆಗೂ ಇವ್ರಿಗೆ ಚೆನ್ನಾಗಿದೆ ಇನ್ನು ಕರ್ಕಾಟಕ ಅವ್ರಿಗೆ ಕರ್ಕಾಟಕ ರಾಶಿ ಅವ್ರಿಗೆ ಹತ್ತನೇ ಮನೆಯಲ್ಲಿ ಗುರು ಕರೆಕ್ಟಾ ಹತ್ತನೇ ಮನೆಯಲ್ಲಿ ಗುರು ಇರೋದ್ರಿಂದ ಈಗ ಓಕೆ ನಾಟ್ ಬ್ಯಾಡ್ ಕೇಂದ್ರ ಆಗೋದ್ರಿಂದ ಮಿತ್ರನ ಮನೆ ಆಗಿರೋದ್ರಿಂದ ಸ್ವಲ್ಪ ಓಕೆ ಓಕೆ ಬಟ್ ಅವ್ರಿಗೆ ಮೇ ಆದ್ಮೇಲೆ ಚೆನ್ನಾಗಿದೆ ಯಾಕೆ ಮೇ ಆದ್ಮೇಲೆ ಋಷಭ ರಾಶಿಗೆ ಬರ್ತಾರೆ ಕರೆಕ್ಟಾ ಋಷಭ ರಾಶಿಗೆ ಬರೋದ್ರಿಂದ ಏನಾಗುತ್ತೆ ಅನುಕೂಲಗಳು ಫೈನಾನ್ಷಿಯಲ್ ಇಂಪ್ರೂವ್ಮೆಂಟ್ ಆರ್ಥಿಕ ವೃದ್ಧಿ ಆಗುತ್ತೆ ಕರ್ಕ ರಾಶಿಯವ್ರು ಏನೇ ಮಾಡೋದಿದ್ರು ಕೂಡ ಆಫ್ಟರ್ ಮೇ ನಂತರ ಮಾಡ್ಬೇಕು ಒಂದು ವರ್ಷಗಳ ಕಾಲ ಬಹಳ ಚೆನ್ನಾಗಿರುತ್ತೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮೇ ನಂತರ ಅವ್ರಿಗೆ ಶುಭ ಫಲಗಳು ಪ್ರಾಪ್ತಿ ಆಗ್ತದೆ ಬಟ್ ಇವ್ರಿಗೆ ಒಂದು ಪ್ರಾಬ್ಲಮ್ ಏನಂದ್ರೆ ಶನಿ ಏಳನೇ ಮನೆ ಅಧಿಪತಿಯಾಗಿ ಎಂಟನೇ ಇದ್ದಾನೆ ಕರೆಕ್ಟಾ ಏಳನೇ ಮನೆ ಮಾರಕ ಸ್ಥಾನ ಆಯ್ತು ಮಾರಕಾಧಿಪತಿ ಎಂಟನೇ ಮನೆ ಆಯುಷ್ಯ ಭಾವ ದೀರ್ಘ ರೋಗ ಆಯ್ತು ಅಂದ್ರೆ ಅವರ ಹಣವನ್ನ ಆರೋಗ್ಯಕ್ಕಾಗಿ ಖರ್ಚು ಮಾಡುವಂತಹ ಒಂದು ಪರಿಸ್ಥಿತಿ ಬರುತ್ತೆ ವರ್ಷ ಅವರ ಸಂಪಾದನೆಯನ್ನ ಅನಾರೋಗ್ಯಕ್ಕಾಗಿ ಖರ್ಚು ಮಾಡುವಂತಹ ಒಂದು ಪರಿಸ್ಥಿತಿ ಬರ್ತದೆ ಅದರಿಂದ ನೀವು ಮಾಡ್ಬೇಕಾಗಿರುವಂತದ್ದು ಗೌರಿ ಆರಾಧನೆ ಶಿವನ ಆರಾಧನೆ ಮೃತ್ಯುಂಜಯ ಜಪಾದಿಗಳನ್ನ ಮಾಡ್ಕೊಳ್ಳೋದ್ರಿಂದ ಕರ್ಕಾಟಕ ರಾಶಿಯವರಿಗೆ ಒಳ್ಳೇದಾಗುತ್ತೆ ಇನ್ನು ಸಿಂಹರಾಶಿಯವ್ರ ಬಗ್ಗೆ ನಾವು ಮಾತಾಡೋಣ ಸಿಂಹರಾಶಿ ಎಲ್ಲಿದ್ದಾನೆ ಈಗ ಗುರು ಒಂಬತ್ತನೇ ಮನೆಯಲ್ಲಿದ್ದಾನೆ ಕರೆಕ್ಟಾ ಒಂಬತ್ತನೇ ಮನೆ ಗುರುಬಲ ಸಿಂಹರಾಶಿಯವ್ರಿಗೆ ಸ್ವಲ್ಪ ಒಳ್ಳೇದಾಗ್ತದೆ ಈಗ ಅನುಕೂಲಗಳಾಗ್ತದೆ ಎಲ್ಲಿವರೆಗೂ ಒಳ್ಳೇದಾಗತ್ತೆ ಮೇವರೆಗೆ ಯಾಕಂದ್ರೆ ಹತ್ತನೇ ಮನೆಗೆ ಹೋಗ್ಬಿಡ್ತಾನೆ ಗುರುಬಲ ಹೋಗ್ಬಿಡುತ್ತೆ ಅದರಿಂದ ಸಿಂಹರಾಶಿಯವ್ರು ನೀವೇನಾದ್ರೂ ಮಾಡದಿದ್ರೆ ಅದರಲ್ಲೂ ಸ್ವಂತವಾಗಿ ಮಾಡದಿದ್ರೆ ಹೊಸ ವ್ಯವಹಾರಗಳು ಬಂಡವಾಳ ಹಾಕುವಂಥದ್ದು ಯಾವುದೋ ಶುಭ ಕಾರ್ಯಗಳು ಮಾಡದಿದ್ರೆ ಮೇ ಒಳಗಡೆ ಪ್ರಯತ್ನ ಮಾಡುವಂಥದ್ದು ತುಂಬಾ ಒಳ್ಳೇದು ಅದು ನಿಮಗೆ ಅನುಕೂಲ ಆಗ್ತದೆ ಆದ್ರೆ ಇವರು ಏಳನೇ ಮನೆಯಲ್ಲಿ ಶನಿ ಇದ್ದಾನಿಗೆ ಗೋಚಾರದಲ್ಲಿ ಕರೆಕ್ಟಾ ಏಳನೇ ಮನೆ ಎಂಡತಿ ಏಳನೇ ಮನೆ ಪಾಲುದಾರಿಕೆ ಏಳನೇ ಮನೆ ಕೆಲಸ ಮಾಡುವಂತ ಜಾಗ ಆಗಿರೋದ್ರಿಂದ ನೀವು ಸ್ವಲ್ಪ ನಿಮ್ಮ ಮಡದಿಯ ವಿಚಾರದಲ್ಲಿ ಸ್ವಲ್ಪ ಆರೋಗ್ಯದ ಸಮಸ್ಯೆ ಬರುವಂಥದ್ದು ಸಿಂಹರಾಶಿಯಲ್ಲಿ ಹುಟ್ಟಿರುವಂತಹ ಗಂಡನಿಗೆ ಆರೋಗ್ಯದ ಸಮಸ್ಯೆ ಬರುವಂಥದ್ದು ಅಥವಾ ಮದುವೆ ಆಗಬೇಕು ಅನ್ನೋರಿಗೆ ಒಪ್ಪಂದದ ಸಮಯದಲ್ಲಿ ತೊಂದರೆ ಆಗುವಂಥದ್ದು ಪಾಲುದಾರಿಕೆ ವಿಚಾರದಲ್ಲಿ ತೊಂದರೆಗಳಾಗುವಂಥ ಸಾಧ್ಯತೆ ಇರ್ತದೆ ಸ್ವಲ್ಪ ಎಚ್ಚರಿಕೆಯನ್ನು ತಗೋಬೇಕಾಗ್ತದೆ ಸೂರ್ಯನಾರಾಯಣ ಸ್ವಾಮಿ ಆರಾಧನೆಯನ್ನು ಮಾಡುವಂಥದ್ದು ಭಾನುವಾರದ ದಿನ ಶಿವನ ದರ್ಶನವನ್ನು ಮಾಡೋದರಿಂದ ಪದೇ ಪದೇ ಈ ಸಮಸ್ಯೆಗಳು ಕಮ್ಮಿ ಆಗುತ್ತೆ ಇನ್ನು ಕನ್ಯಾರಾಶಿಯವರಿಗೆ ಈಗ ಗುರು ಮೇವರೆಗೂ ಚೆನ್ನಾಗಿಲ್ಲ ಕರೆಕ್ಟಾ ಯಾಕೆ ಎಂಟನೇ ಮನೆ ಎಂಟನೇ ಮನೆ ಆಗೋಯ್ತು ಎಂಟನೇ ಮನೆ ಏನ್ ಭಾವ ರೋಗ ಭಾವ ರೋಗ ಅದರಿಂದ ಶುಗರ್ ವೇರಿಯೇಷನ್ಸ್ ಆಗುವಂಥದ್ದು ಬಿ ಪಿ ವೇರಿಯೇಷನ್ಸ್ ಆಗುವಂಥದ್ದು ಅಥವಾ ಅನಾರೋಗ್ಯಕ್ಕೋಸ್ಕರ ದುಡ್ಡನ್ನ ಕಳ್ಕೊಳ್ಳುವಂಥದ್ದು ಮೋಸ ಹೋಗುವಂಥದ್ದು ಈ ತರದ್ದೆಲ್ಲ ಕನ್ಯಾರಾಶಿಯವ್ರಿಗಿರುತ್ತೆ ಮೇವರೆಗೆ ಮೇ ನಂತರ ಒಂಬತ್ತನೇ ಮನೆಗೆ ಬಂದ್ಬಿಡುತ್ತೆ ಲಕ್ ಓಪನ್ ಆಗುತ್ತೆ ಅದೃಷ್ಟ ಓಪನ್ ಆಗುತ್ತೆ ಅಂದುಕೊಂಡಿರುವಂತಹ ಕೆಲಸಗಳಾಗತ್ತೆ ಎಕ್ಸ್ಪೆಕ್ಟೇಷನ್ಸ್ಗಿಂತ ಅನುಕೂಲಗಳು ಆಗುತ್ತೆ ಇವಾಗಿರೋ ಟೆನ್ಷನ್ಸ್ ಎಲ್ಲ ಕಮ್ಮಿ ಆಗುತ್ತೆ ಜೊತೆಗೆ ಇವ್ರಿಗೆ ಇನ್ನೊಂದು ಅನುಕೂಲ ಏನಂತಂದ್ರೆ ಆರನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ ಶನಿ ಆರನೇ ಮನೆಯಲ್ಲಿ ಶನಿ ಸಂಚಾರ ಮಾಡಿದ್ರೆ ಒಳ್ಳೇದು ಅಲ್ವಾ ಶತ್ರು ನಿಗ್ರಹ ಆಗತ್ತೆ ಹಣಕಾಸಿನ ಅಭಿವೃದ್ಧಿ ಆಗತ್ತೆ ಹ ಸಾಲಗಳು ತೀರುವಂತ ಯೋಗ ಅಂದ್ರೆ ಶತ್ರು ಶತ್ರುಬಾಧ ನಿವಾರಣೆ ಆದ್ರೆ ಮೇ ನಂತರ ಸಾಲಗಳು ಕೂಡ ತೀರುವಂತಹ ಯೋಗ ಇವರಿಗೆ ಪ್ರಾಪ್ತಿ ಆಗ್ತದೆ ಹೌದಲ್ವಾ ಇವ್ರೇನ್ ಮಾಡ್ಬೇಕು ವೆಂಕಟೇಶ್ವರ ವಿಷ್ಣು ಸತ್ಯನಾರಾಯಣ ಸ್ವಾಮಿ ಪೂಜೆಗಳನ್ನ ಮಾಡೋದ್ರಿಂದ ಅವ್ರಿಗೆ ದೋಷ ಸ್ವಲ್ಪ ಮಟ್ಟಿಗೆ ಕಮ್ಮಿ ಆಗತ್ತೆ ಇನ್ನು ತುಲಾರಾಶಿಯವರಿಗೆ ತುಲಾರಾಶಿಯವರಿಗೆ ಮೇವರೆಗೂ ಗುರು ಏಳನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ ಕರೆಕ್ಟಾ ಏಳನೇ ಮನೆ ಗುರುಬಲ ಏಳನೇ ಮನೆ ಪಾಲುದಾರಿಕೆಯಲ್ಲಿ ಯಶಸ್ಸು ಸಿಗುವಂಥದ್ದು ಪಾಲುದಾರಿಕೆಗೆ ಅವಕಾಶಗಳು ಬರುವಂಥದ್ದು ಕೆಲಸ ಮಾಡುವಂಥ ಜಾಗದಲ್ಲಿ ಸ್ವಲ್ಪ ಗುರುತಿಸುವಂಥದ್ದು ಮದುವೆಗೆ ಪ್ರಯತ್ನ ಮಾಡಿದ್ರೆ ಮೇ ಒಳಗಡೆ ಮದುವೆ ಸಟ್ಟಾಗುವಂಥದ್ದು ಕೆಲಸವನ್ನ ಇವ್ರಿಗೆ ಏನು ಸಜೆಷನ್ ಮಾಡ್ಬೇಕೀಗ ಏನಾರು ಮಾಡೋದಿದ್ರೆ ಮೇ ಒಳಗಡೆ ಮಾಡಿ ಮೇ ನಂತರ ಸ್ವಲ್ಪ ಅನಾರೋಗ್ಯ ಆಗುವಂಥದ್ದು ಎಲ್ತ್ ಪ್ರಾಬ್ಲಮ್ ಆಗುವಂಥದ್ದು ಯಾಕಂದ್ರೆ ಎಂಟನೇ ಮನೆಗೆ ಹೋಗ್ಬಿಡ್ತಾನೆ ತುಲಾರಾಶಿಯವರಿಗೆ ಗುರು ಬೇರೆ ಏಗನೆಷ್ಟ್ ಗ್ರಹ ರೋಗ ಬಾಧೆಗಳು ಜಾಸ್ತಿ ಆಗ್ಬಿಡುತ್ತೆ ಅದರಿಂದ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ತುಲಾರಾಶಿ ಅವರು ಅಲ್ವಾ ಅದರಿಂದ ಯಾವಾಗ್ಲೂ ಅವರು ಯಾರನ್ನ ಪೂಜೆ ಮಾಡಬೇಕು ಲಕ್ಷ್ಮೀನಾರಾಯಣ ಸ್ವಾಮಿಯನ್ನ ಆರಾಧನೆ ಮಾಡುವಂಥದ್ದು ಪೂಜೆ ಮಾಡುವಂಥದ್ದು ಹೋಮ ಮಾಡುವಂಥದ್ದು ಸಹಸ್ರನಾಮ ಪಾರಾಯಣ ಲಲಿತ ಸಹಸ್ರನಾಮ ಪಾರಾಯಣ ಮಾಡುವಂಥದ್ದು ಅವ್ರಿಗೆ ಶುಭ ಫಲವನ್ನ ನೀಡುತ್ತೆ ಇನ್ನು ವೃಶ್ಚಿಕ ರಾಶಿಯವರು ಅಲ್ವಾ ನೋಡಿ ಇನ್ನೊಂದು ನಾವು ಮರ್ತು ಬಿಡಿ ತುಲಾರಾಶಿಯವರ ಬಗ್ಗೆ ತುಲಾರಾಶಿಯವ್ರಿಗೆ ಐದನೇ ಮನೇಲಿ ಶನಿ ಪಂಚಮ ಶನಿ ಅಲ್ವಾ ಪಂಚಮ ಶನಿ ಶುಭ ಅಲ್ಲ ಪಂಚಮ ಶನಿ ಸ್ವಲ್ಪ ಮಕ್ಕಳ ವಿಚಾರದಲ್ಲಿ ಸಮಸ್ಯೆಗಳನ್ನ ಮಾಡುವಂಥದ್ದು ವಿದ್ಯಾಭ್ಯಾಸದಲ್ಲಿ ಅಂದ್ರೆ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಸಮಸ್ಯೆಗಳು ಮಾಡುವಂಥದ್ದು ಇರ್ತದೆ ಅದರಿಂದ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಇನ್ನು ವೃಶ್ಚಿಕ ರಾಶಿಯವರು ಅಲ್ವಾ ವೃಶ್ಚಿಕ ರಾಶಿಯವರಿಗೆ ಗುರು ಎಲ್ಲಿದ್ದಾನೀಗ ಆರನೇ ಮನೆ ಗುರುಬಲ ಇಲ್ಲ ಸಾಲ ಬಾಧೆ ಸಾಲದಲ್ಲಿ ಸಿಕ್ಕಾಕೊಳ್ಳುವಂಥದ್ದು ಸೈನ್ ಹಾಕ್ಬಿಟ್ಟು ಸಿಕ್ಕಾಕೊಳ್ಳುವಂಥದ್ದು ಯಾರೋ ಕಷ್ಟ ಅಂತ ದುಡ್ಡು ಕೊಟ್ಬಿಟ್ಟು ಸಿಕ್ಕಾಕೊಳ್ಳುವಂತದ್ದು ಯಾವ ಕೆಲಸನೂ ಆಗೋದಿಲ್ಲ ಮೇವರೆಗೆ ಮೇ ನಂತರ ಏಳನೇ ಮನೆಗೆ ಹೋಗ್ಬಿಡ್ತಾನೆ ಏಳನೇ ಮನೆಗೆ ಹೋದಾಗ ಒಂದಷ್ಟು ಶುಭ ಕಾರ್ಯಗಳು ನಡೆಯುವಂತದ್ದು ಸಿಕ್ಕಿಕೊಂಡಿರುವಂತಹ ಹಣ ಬರುವಂತದ್ದು ಯಾರೋ ಒಬ್ಬ ಹೊಸ ವ್ಯಕ್ತಿ ಬಂದು ಪಾಲುದಾರಿಕೆಯಲ್ಲಿ ಸಹಾಯವನ್ನು ಮಾಡುವಂತಹ ಯೋಗ ಇವರಿಗೆ ಪ್ರಾಪ್ತಿ ಆಗ್ತದೆ ಆದ್ರೆ ನಾಲ್ಕನೇ ಮನೆಯಲ್ಲಿ ಶನಿ ಇರೋದು ಒಳ್ಳೇದಲ್ಲ ನಾಲ್ಕನೇ ಮನೆಯಲ್ಲಿ ಶನಿ ಇದ್ರೆ ಏನಾಗತ್ತೆ ವಾಹನದಲ್ಲಿ ತೊಂದರೆ ಆಗುವಂಥದ್ದು ಮನೆ ಕಟ್ಟುವಂತ ತೊಂದರೆದಲ್ಲಿ ಸಮಸ್ಯೆ ಆಗುವಂಥದ್ದು ಅಥವಾ ಬೇಗ ಮುಗಿದೇ ಇರುವಂತದ್ದು ಈ ತರ ಪ್ರಾಬ್ಲಮ್ಗಳು ಆಗತ್ತೆ ಜೊತೆಗೆ ಆದಷ್ಟು ಈ ವರ್ಷ ವೃಶ್ಚಿಕ ರಾಶಿಯವರು ನಿಮ್ಮ ಪಿತ್ರಾರ್ಜಿತ ಆಸ್ತಿಯಲ್ಲಿ ಮನೆಯನ್ನ ಕಟ್ಟದೇ ಇರುವಂತದ್ದು ಯಾಕಂದ್ರೆ ನಾಲ್ಕನೇ ಮನೆಯಲ್ಲಿ ಶನಿ ಸಂಚಾರ ಮಾಡಿದ್ರೆ ಪಿತ್ರಾರ್ಜಿತ ಆಸ್ತಿ ವಿಷಯದಲ್ಲಿ ತೊಂದರೆ ಆಗುವಂತ ಸಾಧ್ಯತೆ ಇರ್ತದೆ ಕಿರಿಕಿರಿ ಆಗತ್ತೆ ಅಲ್ವಾ ವೃಶ್ಚಿಕ ರಾಶಿಯವರು ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಕಾಲಭೈರವನ್ನ ಆರಾಧನೆ ಮಾಡುವಂಥದ್ದು ಆಂಜನೇಯ ಸ್ವಾಮಿ ದುರ್ಗಿಯನ್ನ ಆರಾಧನೆ ಮಾಡುವಂಥದ್ದು ಕಾಳಿಯನ್ನ ಪೂಜೆ ಮಾಡುವಂಥದ್ದು ಒಳ್ಳೇದು ಇನ್ನು ಧನುಸು ರಾಶಿಯವರು ಧನುಸು ರಾಶಿಯವ್ರಿಗೆ ಐದನೇ ಮನೆಯಲ್ಲಿ ಗುರು ಮೇವರ್ಗುರ್ ಸಂತಾನ ವಿಷಯದಲ್ಲಿ ಶುಭ ಕಾರ್ಯ ವಿದ್ಯಾಭ್ಯಾಸದಲ್ಲಿ ಶುಭ ಆಗುವಂಥದ್ದು ವ್ಯವಹಾರದಲ್ಲಿ ಶುಭ ಆಗುವಂಥದ್ದು ಅಂದುಕೊಂಡಂತ ಕೆಲಸಗಳೆಲ್ಲ ಆಗತ್ತೆ ಮೇವರ್ಗೆ ಆದ್ರೆ ಮೇ ಆದ್ಮೇಲೆ ಆರನೇ ಮನೆಗೆ ಹೋಗ್ಬಿಡ್ತಾನೆ ಶತ್ರು ಮನೆಗೆ ಅದರಿಂದ ಒಂದಷ್ಟು ಸಾಲದಲ್ಲಿ ಸಿಕ್ಕಿಕೊಳ್ಳುವಂಥದ್ದು ಸಾಲ ಬಾಧೆ ಮೋಸ ಹೋಗುವಂಥ ಸಾಧ್ಯತೆಗಳು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಆದರೆ ಮೂರನೇ ಮನೆಯಲ್ಲಿ ಶನಿ ಧೈರ್ಯವನ್ನು ಕೊಡ್ತಾನೆ ಇರ್ಲಪ್ಪ ಸಲ ಮಾಡೋ ಟೆನ್ಷನ್ ತಗೋಬೇಡ ನಾನು ಇದ್ದೀನಿ ಕೆಲಸ ಸಿಕ್ಕಾಕಬಿಟ್ಟಿದ್ಯಾ ಮಾಡ್ತೀನಿ ಅನ್ನುವಂತಹ ಒಂದು ಮೋಟಿವೇಶನ್ ಅನ್ನ ಕೊಡ್ತಾನೆ ಅದರಿಂದ ಗುರು ಯಾವಾಗಲೂ ಕುಲದೇವರನ್ನ ಆರಾಧನೆ ಮಾಡಬೇಕು ಕುಲದೇವರು ಗ್ರಾಮದೇವರನ್ನ ಪೂಜೆ ಮಾಡೋದ್ರಿಂದ ಆ ದೋಷಗಳು ಅವರಿಗೆ ಕಮ್ಮಿ ಆಗುತ್ತೆ ಇನ್ನು ಮಕರ ರಾಶಿಯವರು ನೋಡಿ ಮಕರ ರಾಶಿಯವ್ರಿಗೆ ಆಲ್ರೆಡಿ ಸಾಡೆ ಸಾತಿ ಶನಿ ನಡೀತಾ ಇದೆ ಕರೆಕ್ಟ್ ಅಲ್ವಾ ಸಾಡೆ ಸಾತಿ ನಡೆಯುವಾಗ ಅಹ್ ಕಬ್ಬಿಣ ಆದ ದಾನ ಮಾಡುವಂಥದ್ದು ಬೆಲ್ಲವನ್ನು ದಾನ ಮಾಡುವಂಥದ್ದು ಎಳ್ಳನ್ನು ದಾನ ಮಾಡುವಂಥದ್ದು ಎಳ್ಳೆಣ್ಣೆಯನ್ನು ದಾನ ಮಾಡುವಂಥದ್ದು ಇವೆಲ್ಲವೂ ಸ್ವಲ್ಪ ಶುಭ ಫಲವನ್ನ ನೀಡುತ್ತೆ ಕೊಡುತ್ತೆ ಸ್ವಲ್ಪ ಟೆನ್ಷನ್ ಕಮ್ಮಿ ಆಗುತ್ತೆ ಮತ್ತೆ ಶನಿವಾರ ದಿನ ಸೂರ್ಯೋದಯದ ಟೈಮಲ್ಲಿ ಪ್ರದಕ್ಷಿಣೆ ಮಾಡುವ ಅರಳಿ ವೃಕ್ಷ ಪ್ರದಕ್ಷಿಣೆ ಮಾಡುವಂಥದ್ದು ಕೂಡ ಮಕರ ಕುಂಭ ರಾಶಿ ಅವ್ರಿಗೆ ಒಳ್ಳೇದು ಇನ್ನು ಮಕರ ರಾಶಿಯವರಿಗೆ ಈಗ ನಾಲ್ಕನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಗುರು ಕರೆಕ್ಟಾ ಗುರುಬಲ ಇಲ್ಲ ಬಟ್ ಅಂತ ಕೆಟ್ಟದ್ದೇನು ಇಲ್ಲ ನಾಲ್ಕನೇ ಮನೆ ಆಗಿರೋದ್ರಿಂದ ಬಟ್ ಅಷ್ಟೊಂದು ಶುಭವಲ್ಲ ತಾಯಿಯ ಜೊತೆ ಸ್ವಲ್ಪ ಮನಸ್ತಾಪ ಕಿರಿಕಿರಿ ಆಗುವಂಥದ್ದು ತಾಯಿ ವಿಚಾರದಲ್ಲಿ ಬಾಂಧವ್ಯ ಹಾಳಾಗುವಂಥದ್ದು ಅಥವಾ ಎಲ್ಲವೂ ಚೆನ್ನಾಗಿದ್ರೆ ಒಂದಷ್ಟು ನಷ್ಟವನ್ನು ಅನುಭವಿಸುವಂತಹ ಪರಿಸ್ಥಿತಿಗಳು ಬರುತ್ತೆ ಮತ್ತೆ ಕೊಟ್ಟಿರುವಂತಹ ಹಣ ಇನ್ವೆಸ್ಟ್ ಮಾಡಿರುವಂತಹ ಹಣ ಸಿಕ್ಕಿಕೊಳ್ಳುವಂತ ಸಾಧ್ಯತೆ ಇರ್ತದೆ ಎಲ್ಲಿವರೆಗೆ ಮೇವರೆಗೆ ಬಟ್ ಮೇ ಆದ್ಮೇಲೆ ಒಳ್ಳೇದು ಯಾಕಂದ್ರೆ ಐದನೇ ಮನೆ ಗುರು ಹೋಗ್ತಾನಲ್ಲ ಅದರಿಂದ ಮೇ ನಂತರ ಇಲ್ಲಿ ಸಿಕ್ಕಾಕೊಂಡಿರೋದೆಲ್ಲ ಅಲ್ಲಿ ರಿಲೀಸ್ ಆಗುತ್ತೆ ಬಟ್ ಎರಡನೇ ಮನೆಯಲ್ಲಿ ಶನಿ ಮಾರಕನಾಗಿ ಸ್ವಂತ ಮನೆ ಆದ್ರೂನು ಅವ್ನು ಮಾರಕನ ಹಾಕ್ತಾನೆ ಅದರಿಂದ ಸ್ವಲ್ಪ ಹಣಕಾಸಿನ ಮುಗ್ಗಟ್ಟು ಕುಟುಂಬದಲ್ಲಿ ಕಿರಿಕಿರಿ ಕುಟುಂಬದ ಜೊತೆ ವೈಮನಸ್ಸೆ ಆಗುತ್ತೆ ಸ್ವಲ್ಪ ಇವರು ನರಸಿಂಹಸ್ವಾಮಿಯನ್ನ ಆಂಜನೇಯ ಸ್ವಾಮಿಯನ್ನ ಆರಾಧನೆ ಮಾಡುವಂಥದ್ದು ಪೂಜೆ ಮಾಡುವಂಥದ್ದು ಒಳ್ಳೇದು ಇನ್ನು ಕುಂಭರಾಶಿಯವರಿಗೆ ಜನ್ಮದಲ್ಲೇ ಶನಿ ಜನ್ಮದಲ್ಲಿ ಶನಿ ಸ್ವಲ್ಪ ಸೋಂಬೇರಿತನ ಸ್ವಲ್ಪ ಆಲಸ್ಯತನ ದೈಹಿಕ ಬಾಧೆ ಚರ್ಮ ಬಾಧೆಯನ್ನು ನೀಡ್ತಾನೆ ಸ್ವಲ್ಪ ಎಚ್ಚರಿಕೆಯಿಂದ ಇವರು ಇರಬೇಕಾಗ್ತದೆ ಇನ್ನು ನೆಕ್ಸ್ಟ್ ಬಂದು ನಮ್ಗೆ ಗುರು ಈಗ ಮೂರನೇ ಮನೇಲಿ ಇದ್ದಾನೆ ಹಾಗಾದ್ರೆ ಕುಂಭರಾಶಿಯವರಿಗೆ ಮೂರನೇ ಮನೆಯಲ್ಲಿ ಗುರು ಬಲ ಒಳ್ಳೇದಲ್ಲ ಧೈರ್ಯ ಇಲ್ಲ ಅಂಜಿಕೆ ಏನೋ ಮಾಡಕ್ ಹೋಗ್ಬಿಟ್ಟು ಏನೋ ಮಾಡಿ ಸಮಸ್ಯೆ ಸಿಕ್ಕಾಕೊಳ್ಳುವಂಥದ್ದು ಹೋಗ್ಲಿ ನೆಕ್ಸ್ಟ್ ಮೇ ಆದ ಆದ್ರೂ ಒಳ್ಳೇದಾಗತ್ತಾ ನಾಲ್ಕನೇ ಮನೆಗೆ ಹೋಗ್ಬಿಡ್ತಾನೆ ಗುರುಬಲ ಇಲ್ಲ ಅದರಿಂದ ಕುಂಭರಾಶಿಯವರಿಗೆ ಇನ್ನೊಂದು ಎರಡು ವರ್ಷಗಳ ಕಾಲ ಆಲ್ಮೋಸ್ಟ್ ಅಷ್ಟೊಂದು ಪಾಸಿಟಿವ್ ಆಗಿಲ್ಲ ಎರಡ್ ಸಾವಿರದ ಇಪ್ಪತ್ತೈದು ಮೇ ಸ್ವಲ್ಪ ಸಮಸ್ಯೆಯನ್ನು ಅವರು ಅನುಭವಿಸ್ಬೇಕಾಗ್ತದೆ ಅದರಿಂದ ಇವರು ಕೂಡ ನರಸಿಂಹಸ್ವಾಮಿಯ ಆರಾಧನೆ ಆಂಜನೇಯ ಸ್ವಾಮಿಯ ಆರಾಧನೆ ಶಿವನ ಆರಾಧನೆ ಮಾಡುವಂಥದ್ದು ಶನಿವಾರದ ದಿನ ಶಿವನಿಗೆ ಅಥವಾ ಶನೇಶ್ವರ ಸ್ವಾಮಿಗೆ ಎಳನೀರು ಅಭಿಷೇಕವನ್ನು ಮಾಡಿಸುವಂಥದ್ದನ್ನ ಮಾಡ್ತಾ ಬಂದ್ರೆ ಸ್ವಲ್ಪ ಈ ಟೆನ್ಷನ್ಸು ಕಮ್ಮಿ ಆಗುತ್ತೆ ಇನ್ನು ಮೀನರಾಶಿಯವರಿಗೆ ಮೇ ಲಗ್ನ ರಾಶಾಧಿಪತಿನೇ ಅವನು ಎರಡನೇ ಮನೆಯಲ್ಲಿ ಇರೋದ್ರಿಂದ ಕುಟುಂಬ ಸುಖ ಗುರುಬಲ ದೈವಬಲ ಎಲ್ಲವೂ ಕೂಡ ಇವರಿಗೆ ಪ್ರಾಪ್ತಿ ಆಗ್ತದೆ ಅದರಿಂದ ಇವ್ರು ಮಾಡ್ಬೇಕಾಗಿರುವಂತದ್ದೇನು ಕುಲದೇವರ ಕುಲದೇವರ ಪೂಜೆಯನ್ನ ಮಾಡ್ಬೇಕು ಬಟ್ ಶನಿ ಹನ್ನೆರಡನೇ ಮನೆಯಲ್ಲಿ ಇದ್ದಾನೆ ಸಾಮಾನ್ಯವಾಗಿ ಮೂರು ಆರು ಹನ್ನೊಂದು ಹನ್ನೆರಡನೇ ಮನೆಯಲ್ಲಿ ಕೂಡ ಶನಿ ಅಂತ ಏನು ಡಿಸ್ಟರ್ಬೆನ್ಸ್ ಅನ್ನ ಮಾಡೋದಿಲ್ಲ ಸ್ವಲ್ಪ ನಿದ್ರಾ ಏನದೆ ಅಥವಾ ನಿದ್ರೆ ಜಾಸ್ತಿ ಮಾಡುವಂತ ಸಮಸ್ಯೆ ಬರುತ್ತೆ ಇದಿಷ್ಟನ್ನ ಕೂಡ ಇವರು ಮಾಡ್ಕೊಂಡ್ರೆ ಮೇ ನಂತರ ಗುರುಬಲ ಹೋಗುತ್ತೆ ಮೀನರಾಶಿಯವರಿಗೆ ಆಮೇಲೆ ನೀವೇನೇ ರಾಶಿ ಅವರು ಮೇ ಒಳಗೆ ಮಾಡ್ಕೋಬೇಕಾಗತ್ತೆ ಮೇ ನಂತರ ಸ್ವಲ್ಪ ಸಮಸ್ಯೆಗಳಾಗುವಂತ ಸಾಧ್ಯತೆ ಇರ್ತದೆ ಇದು ಎರಡು ಸಾವಿರದ ಇಪ್ಪತ್ನಾಲ್ಕರ ವರ್ಷ ಭವಿಷ್ಯ ಹೇಗನ್ನಿಸ್ತು ಗುರುಜಿ ಈಗ ರಾಶಿ ಅವರು ನಾಲ್ಕನೇ ಮನೆ ಶನಿ ಇದೇ ಅವರಿಗೆ ವಾಹನಕಾರಿ ಅವರು ವಾಹನ ಡಿಲೇ ಮಾಡ್ಕೊಂಡು ತಗೊಳ್ಳೋದು ಡಿಲೇ ಮಾಡಿ ತಗೋಬೇಕಾಗ್ತದೆ ಸ್ವಲ್ಪ ಗುರುಬಲ ಬಂದ್ಮೇಲೆ ವೃಶ್ಚಿಕ ರಾಶಿಗೆ ಗುರು ಏಳನೇ ಮನೆಗೆ ಹೋಗ್ತಾನಲ್ವಾ ಏಳನೇ ಮನೆಗೆ ಬಂದಾಗ ಕೊನೆ ಪಕ್ಷ ನಮ್ಗೆ ಎಮರ್ಜೆನ್ಸಿ ನಾವು ಕಮರ್ಷಿಯಲ್ ನಮ್ಗೆ ವಾಹನದ ಅವಶ್ಯಕತೆ ಇದೆ ಅಂದಾಗ ಗುರುಬಲ ಇದ್ದಾಗಾದ್ರೂ ತಗೋಬೇಕು ಅಂದ್ರೆ ಆಫ್ಟರ್ ಮೇ ತಗೊಂಡ್ರೆ ಒಳ್ಳೇದು ಓಕೆ ಓಕೆ ಇದು ಈ ವರ್ಷದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವರ್ಷ ಭವಿಷ್ಯ ನಮ್ಮ ಎಲ್ಲ ವಿದ್ಯಾರ್ಥಿಗಳ ಜೊತೆ ವರ್ಷ ಭವಿಷ್ಯದ ಒಂದು ಪುಟ್ಟ ವಿಶ್ಲೇಷಣೆಯನ್ನು ಮಾಡುವಂತ ಪ್ರಯತ್ನವನ್ನ ಮಾಡಿದ್ದೇವೆ ಎಲ್ಲ ರಾಶಿಯವ್ರಿಗೂ ಒಳ್ಳೇದಾಗ್ಲಿ ನಿಮ್ಮ ಜಾತಕದ ನೋಡಿ ಗೋಚಾರದ ಜೊತೆ ದಶಾಭುಕ್ತಿ ಸಾರಿ ದಶಾಭುಕ್ತಿಯನ್ನು ಕೂಡ ನಾವು ನೋಡ್ಬೇಕು ದಶಾಭುಕ್ತಿ ಚೆನ್ನಾಗಿದ್ರೆ ಗೋಚಾರದ ಎಫೆಕ್ಟ್ ಕಮ್ಮಿ ಆಗುತ್ತೆ ದಶಾಭುಕ್ತಿಯು ಚೆನ್ನಾಗಿಲ್ಲ ಗೋಚಾರನು ಚೆನ್ನಾಗಿಲ್ಲ ಅಂದ್ರೆ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ ಅದರಿಂದ ಇದನ್ನು ನೋಡಿಕೊಂಡು ಎಲ್ಲರೂ ಎಚ್ಚರಿಕೆಯನ್ನು ತಗೊಳ್ಳಿ ಮತ್ತು ಆರು ತಿಂಗಳು ವರ್ಷಕ್ಕೊಂದ್ಸರಿ ನಿಮ್ಮ ಜಾತಕಗಳನ್ನು ಪರಿಶೀಲನೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಎರಡು ಸಾವಿರದ ಇಪ್ಪತ್ನಾಲ್ಕರ ವರ್ಷ ಭವಿಷ್ಯನ ಮುಗಿಸ್ತಾ ಇದ್ದೇನೆ ನಮ್ಮೆಲ್ಲರ ಫಲವಾಗಿ ಮತ್ತು ಮಾದೇಶ್ವರರ ಅನುಗ್ರಹ ನಿಮ್ಮ ಇರಲಿ ಎಲ್ಲರಿಗೂ ನಮಸ್ಕಾರ